ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಒಂದು ನೇಮಕಾತಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೇವೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಬರ್ತಕ್ಕಂಥ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ಸೊ ಈ ನೇಮಕಾತಿಯ ಡೀಟೇಲ್ ಆದ ಮಾಹಿತಿಯನ್ನು ನಾವು ಇವಾಗ ತಿಳಿಸ್ಕೊಡ್ತಾ ಇದ್ದೇವೆ, ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಕರೆದಿರುವಂಥ ಹುದ್ದೆ ಸೀನಿಯರ್ ಅಸಿಸ್ಟೆಂಟ್ ಎ ಅಲ್ಲಿ. ಸೊ ನಂಬರ್ ಆಫ್ ಪೋಸ್ಟ್ಗಳು ಈ ರೀತಿಯಾಗಿದ್ದಾವೆ, 5 ಇದ್ದಾವೆ ಸ್ನೇಹಿತರೆ. ಯು ಆರ್ ಅಲ್ಲಿ 3, ಒ ಬಿ ಸಿಯಲ್ಲಿ 1, ಎಸ್ ಸಿಯಲ್ಲಿ 1 ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ 3 ವರ್ಷದ ಡಿಪ್ಲೊಮೊವನ್ನು ಕೇಳಲಾಗಿದ್ದು ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಬಿ ಹುದ್ದೆಯಲ್ಲಿ 6 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಯು ಆರ್ ಅಲ್ಲಿ 4, ಒ ಬಿ ಸಿಯಲ್ಲಿ 1, ಎಸ್ ಸಿಯಲ್ಲಿ 1. ಅದೇ ರೀತಿಯಾಗಿ ಶೈಕ್ಷಣಿಕ ವಿದ್ಯಾರ್ಥಿ 3 ವರ್ಷದ ಡಿಪ್ಲೊಮೊವನ್ನು ಇಲ್ಲಿ ಕೇಳಿದ್ದಾರೆ ಅಥವಾ ಈಕ್ವಲೆಂಟ್ ಮಾಡಿದರೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬಹುದು. ಅಭ್ಯರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು. ಇನ್ನು ಅಭ್ಯರ್ಥಿಗಳ ಅಪ್ಪರ್ ಏಜ್ ಲಿಮಿಟ್ ಈ ರೀತಿಯಾಗಿದೆ ಸ್ನೇಹಿತರೆ. ಸೊ ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ 50 ವರ್ಷ. ಸೊ 1/1/2020 ನೀವು ನೋಡ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಅಪ್ಪರ್ ಏಜ್ ಲಿಮಿಟಲ್ಲಿ ಕೂಡ ರಿಲ್ಯಾಕ್ಸೇಷನ್ ನೋಡಬಹುದು. ಸೊ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು 53 ವರ್ಷ, ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ 55 ವರ್ಷ ನೀಡಲಾಗಿದೆ. ಸೆಲೆಕ್ಷನ್ ಮೆಥಡ್ ಈ ರೀತಿಯಾಗಿದೆ ಸ್ನೇಹಿತರೆ. ಅಭ್ಯರ್ಥಿಗಳಿಗೆ ರಿಟರ್ನ್ ಟೆಸ್ಟ್ ಅನ್ನು ತೆಗೆದುಕೊಳ್ಳಲಾಗುವುದು. ಅದಾದ ನಂತರದಲ್ಲಿ ಇಂಟರ್ವ್ಯೂ ಅನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡುತ್ತಾರೆ. ಸೊ ಇಂಟರ್ವ್ಯೂ ಆದ ನಂತರದಲ್ಲಿ ಸೊ ಇವೆರಡು ಅಂಕಗಳ ಆಧಾರದ ಮೇಲೆ ಅಪ್ಲಿಕೇಶನ್ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ ಈ ರೀತಿಯಾಗಿದೆ, ಜನರಲ್ ಒ ಬಿ ಸಿ ಕ್ಯಾಟಗರಿದವರಿಗೆ ಸೊ 500 ರೂಪಾಯಿ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಪ್ರಾರಂಭವಾಗುವಂಥ ದಿನಾಂಕ 1/1/2020, ಕೊನೆ ದಿನಾಂಕ ಬಂದುಬಿಟ್ಟು ಅಪ್ಲಿಕೇಶನ್ ಜೊತೆಗೆ ಫೀಸ್ ಅಪ್ಲೈ ಮಾಡಲಿಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು 31/1/2020 ಇರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಹಾರ್ಡ್ ಕಾಪಿ ಅಪ್ಲಿಕೇಶನ್ ಹಾರ್ಡ್ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 1/2/2020 ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಡ್ಮಿಟ್ ಕಾರ್ಡ್ ಅಪ್ಲಿಕೇಶನ್ ಆದ ನಂತರದಲ್ಲಿ ಅಡ್ಮಿಟ್ ಕಾರ್ಡನ್ನು ವೆಬ್ಸೈಟಲ್ಲಿ ನೀಡ್ತಾರೆ ಸ್ನೇಹಿತರೆ. ಸೊ ಯಾಕಂದರೆ ರಿಕ್ರೂಟ್ಮೆಂಟು ಟೆಸ್ಟ್ ಮುಖಾಂತರವಾಗಿ ನಡೀತಾ ಇದ್ದು, ಹಾಗಾಗಿ ಅದರ ಇಂಟಿಮೇಷನ್ನು ಇಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಅಡ್ಮಿಟ್ ಕಾರ್ಡನ್ನು ವೆಬ್ಸೈಟಲ್ಲಿ ನೀಡ್ತಾ ಇರ್ತಾರೆ. ಸೊ ಅವಾಗವಾಗ ಚೆಕ್ ಮಾಡ್ಕೊಬೇಕು ನಾವು. ಎಸ್ಎಸ್ಎಲ್ ರಿಕ್ವೈರ್ಮೆಂಟ್ ಈ ರೀತಿಯಾಗಿದೆ ಸ್ನೇಹಿತರೆ. ಅಭ್ಯರ್ಥಿಗಳು ಎಕ್ಸ್ ಸರ್ವಿಸ್ ಮೆನ್ ಆಗಿ ಕೆಲಸ ಮಾಡಿರಬೇಕು, ಇಂಡಿಯನ್ ನೇವಿ ಅಥವಾ ಆರ್ಮಿಯಲ್ಲಿ ಅಥವಾ ಸೊ ಏರ್ಫೋರ್ಸಲ್ಲಿ ಕೆಲಸ ಮಾಡಿರಬೇಕು. ಅದರದ್ದು ಎಕ್ಸ್ಪೀರಿಯೆನ್ಸ್ ಎಸೆನ್ಷಿಯಲ್ ಎಕ್ಸ್ಪೀರಿಯೆನ್ಸನ್ನು 15 ವರ್ಷ ಕೇಳಿದ್ದಾರೆ ಸ್ನೇಹಿತರೆ. ಅಟ್ಲೀಸ್ಟ್ 15 ವರ್ಷನಾದರೂ ನೀವು ಅಲ್ಲಿ ಸೇವೆ ಸಲ್ಲಿಸಿರಬೇಕು. ಅಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅದು ಯಾವುದಂದರೆ ಎಗೆ. ಸೊ ಅದೇ ರೀತಿಯಾಗಿ ಬಿ ಜಾಬಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಇಲ್ಲಿ ಕೂಡ ಮಿನಿಮಮ್ 15 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಸ್ಪೆಷಲಿ ಇಂಡಿಯನ್ ಆರ್ಮಿಯಲ್ಲಿ ಯಾರು ಕೆಲಸ ಮಾಡಿ ಬಂದಿರ್ತಾರೋ ಅಂತಹ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗಳನ್ನು ಇಲ್ಲಿ ತೆಗೆದುಕೊಳ್ತಾರೆ ಸ್ನೇಹಿತರೆ. ಅರ್ಹ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಫಾರ್ಮೆಟಲ್ಲಿ ಅಪ್ಲಿಕೇಶನನ್ನು ಹಾಕಿ ನೀವು ಪೋಸ್ಟ್ ಮುಖಾಂತರ ಅಪ್ಲಿಕೇಶನನ್ನು ಕಳಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ನೇಮ್ ಆಫ್ ದ ಪೋಸ್ಟ್, ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನು ಇಲ್ಲಿ ಬರೀಬೇಕು. ಅದಾದ ನಂತರದಲ್ಲಿ ಅಭ್ಯರ್ಥಿಯ ಹೆಸರು, ತಂದೆಯ ಹೆಸರು, ನಿಮ್ಮದು ಫೋಟೋ ಇಲ್ಲ ಅಟ್ಯಾಚ್ ಮಾಡಬೇಕು. ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ನೀಡಬೇಕು. ಅದೇ ರೀತಿಯಾಗಿ ಸೊ ಅದರ್ ಯಾವುದಾದ್ರೂ ಅಡ್ರೆಸ್ ಇದ್ದರೆ ಅದನ್ನು ಇಲ್ಲಿ ನೀಡಬಹುದು. ಇಮೇಲ್ ಐ ಡಿ ನೀಡಬೇಕು. ಅದೇ ರೀತಿಯಾಗಿ ನಿಮ್ಮದು ಮೊಬೈಲ್ ನಂಬರು ಅವನ್ನೆಲ್ಲ ಇಲ್ಲಿ ನೀಡಿ ಸ್ನೇಹಿತರೆ. ಆಮೇಲೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಬೇಕು, ಡೇಟ್ ಆಫ್ ಬರ್ತು. ನಂತರದಲ್ಲಿ ಸೊ ಡಿಫೆನ್ಸಲ್ಲಿ ಯಾವಾಗ ಜಾಯ್ನ್ ಆಗಿದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ, ನಿಮ್ಮ ಸರ್ವಿಸ್ ರಿಲೇಟೆಡ್ ಇಲ್ಲಿ ಡೇಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಮೈನಾರಿಟಿ ಕಮ್ಯುನಿಟಿಯಲ್ಲಿ ಬರ್ತಾ ಇದ್ದೀರಾ ಇಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಡಿ. ಮೆಡಿಕಲ್ ಕ್ಯಾಟಗರೀಸ್ ಏನಾದರೂ ಇದ್ದರೆ ಇಲ್ಲಿ ಬರ್ಕೊಂಬಿಡಿ. ಸೊ ಅದೇ ರೀತಿಯಾಗಿ ನೀವು ಯಾವ ಇದರಿಂದ ಸ್ಪೆಸಿಫೈಡ್ ಇದರಿಂದ ಬಂದಿದ್ದೀರಾ ಅಂದರೆ ಏರ್ಫೋರ್ಸಿಂದ ಬಂದಿದ್ದೀರಾ, ಆರ್ಮಿಯಿಂದ ಬಂದಿದ್ದೀರಾ ಅಥವಾ ನೇವಿಯಿಂದ ಬಂದಿದ್ದೀರಾ, ಅದನ್ನಿಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ನಿಮ್ಮದು ಸರ್ವಿಸ್ ರಿಲೇಟೆಡ್ ಇಲ್ಲಿ ನೀವು ಬರೀಬೇಕು ಸ್ನೇಹಿತರೆ. ಅದಾದ ನಂತರದಲ್ಲಿ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು ಇಲ್ಲಿ ತುಂಬಬೇಕು. ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಲ್ಯಾಂಗ್ವೇಜಸ್ಗಳು, ಯಾವ ಲ್ಯಾಂಗ್ವೇಜು ಬರೀಲಿಕ್ಕೆ ಓದಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಬರೆಯುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಬೇಕು. ಅದಾದ ನಂತರದಲ್ಲಿ ಡೇಟು ಪ್ಲೇಸ್ ಬರೆದ್ಬಿಟ್ಟು ಸಿಗ್ನೇಚರ್ ನಿಮ್ಮ ಹೆಸರನ್ನು ಬರೆದು ಸೊ ನೀವು ಪೋಸ್ಟ್ ಮೂಲಕ ಅಪ್ಲಿಕೇಶನನ್ನು ಸೆಂಡ್ ಮಾಡಬೇಕು ಸ್ನೇಹಿತರೆ.
ಸೊ ಫ್ರೆಂಡ್ಸ್, ಈ ನೇಮಕಾತಿಯ ಡಿಟೇಲ್ ಆದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಇನ್ನು ನಿಮಗೇನಾದರೂ ಸಂಶಯ ಇದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನೋಟಿಫಿಕೇಷನ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇವೆ, ಸರಿಯಾಗಿ ಓದ್ಕೊಂಬಿಡಿ. ಹಾಗೆ ನಮ್ಮ ವಿಡಿಯೋನು ಸರಿಯಾಗಿ ತಿಳ್ಕೊಂಡು ಅರ್ಹರಾಗಿದ್ದರೆ ಅಪ್ಲಿಕೇಶನನ್ನು ಹಾಕಿ, ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅವ್ರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.